ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ 3ನೇ IPO ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತಿದೆ. ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ ಲಿಮಿಟೆಡ್ ತಮ್ಮ IPOನ ತರ್ತಾ ಇದ್ದಾರೆ. ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ ಲಿಮಿಟೆಡ್ 1980ರಲ್ಲಿ ಪ್ರಾರಂಭವಾದಂಥ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಆಗಿರ್ತಾರೆ. ಇವರು ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ಮೇಜರ್ ಆಗಿ ಪ್ಯಾರಾಸಿಟಮೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರ್ತಾರೆ. ಹಾಗೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಬಳಕೆಯಾಗುವಂಥ ಕೆಮಿಕಲ್ಸ್ಗಳನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಹಾರಾಷ್ಟ್ರದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮಹಾರಾಷ್ಟ್ರದ ಪಾಲ್ಗರ್ನಲ್ಲಿ 2000 ಸ್ಕ್ವೇರ್ ಮೀಟರ್ನಷ್ಟು ಲ್ಯಾಂಡನ್ನು ಕಂಪನಿ ಹೊಂದಿದ್ದಾರೆ. ಸೊ ಆ ಒಂದು ಲ್ಯಾಂಡ್ನಲ್ಲೇ ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಲೊಕೇಟ್ ಆಗಿದೆ. ವರ್ಷಕ್ಕೆ 9,000 ಮೆಟ್ರಿಕ್ ಟನ್ನಷ್ಟು ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ಸ್ ಆಗಿ ಕೆಮಿಕಲ್ಸ್ ಅನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ತಮ್ಮದೇ ಆದ ಒಂದು R&D ಫೆಸಿಲಿಟಿಯನ್ನು ಕೂಡ ಹೊಂದಿದ್ದಾರೆ. ಸೊ ಅಲ್ಲಿ ಹೊಸ ಹೊಸ ಪ್ರಾಡಕ್ಟ್ಸ್ಗಳ ರಿಸರ್ಚ್ ಆಗುತ್ತೆ. ಸೊ ಆ ಪ್ರಾಡಕ್ಟ್ಸ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಇವರ ಮೇಜರ್ ರಾ ಮೆಟೀರಿಯಲ್ ಅಮಿನೋಫಿನಾಲ್. ಈ ಒಂದು ರಾ ಮೆಟೀರಿಯಲ್ ಅನ್ನು ಹೆಚ್ಚಾಗಿ ಅವರು ಚೈನಾ ಮತ್ತು ಕಾಂಬೋಡಿಯಾದಿಂದ ಇಂಪೋರ್ಟ್ ಮಾಡ್ಕೋತಾರೆ. 2023ರ ಏಪ್ರಿಲ್ನ ವೇಳೆಗೆ 86 ಎಂಪ್ಲಾಯೀಸ್ಗಳು ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ನ ಸ್ಟ್ರೆಂತ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ JNPT ಪೋರ್ಟ್ನ ಬಳಿಯಲ್ಲಿದೆ. ಸೊ ಅವರೇನು ರಾ ಮೆಟೀರಿಯಲ್ಸ್ ಅನ್ನು ಇಂಪೋರ್ಟ್ ಮಾಡ್ಕೋತಾರೆ ಅಥವಾ ತಮ್ಮ ಪ್ರಾಡಕ್ಟ್ಸ್ಗಳನ್ನ ಬೇರೆ ದೇಶಗಳಿಗೇನು ಎಕ್ಸ್ಪೋರ್ಟ್ ಮಾಡ್ತಾರೆ, ಅಲ್ಲಿ ಅವರಿಗೆ ಕಾಸ್ಟ್ ಅಡ್ವಾಂಟೇಜ್ ಸಿಗುತ್ತೆ ಲಾಜಿಸ್ಟಿಕ್ನ ಬೇಸಿಸ್ ಮೇಲೆ. ಯಾಕೆಂದರೆ ಪೋರ್ಟ್ ಹತ್ರನೇ ಇರೋದ್ರಿಂದ ಸೊ ಹೆಚ್ಚಿನ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸನ್ನು ಅವರು ಪೇ ಮಾಡಬೇಕು ಅಂತ ಇರೋದಿಲ್ಲ. ಸೊ ಲಾಜಿಸ್ಟಿಕಲ್ ಅಡ್ವಾಂಟೇಜ್ ಕಂಪನಿಗೆ ಇದೆ. ಹಾಗೆ ಕಂಪನಿಯ ಇನ್ನೊಂದು ಮೇಜರ್ ಸ್ಟ್ರೆಂತ್ ಅಂದರೆ ಅಡಾಪ್ಟಬಿಲಿಟಿ. 2020ರ ಫಿನಾನ್ಷಿಯಲ್ ಇಯರ್ನಲ್ಲಿ 78%ನಷ್ಟು ರಾ ಮೆಟೀರಿಯಲ್ ಆದಂತಹ ಅಮಿನೋಫಿನಾಲನ್ನು ಚೈನಾ ಮತ್ತು ಕಾಂಬೋಡಿಯಾದಿಂದ ಇಂಪೋರ್ಟ್ ಮಾಡ್ಕೋತಿದ್ರು, ಅದು ಈಗ 12%ಗೆ ಡ್ರಾಪ್ ಆಗಿದೆ. ಸೊ ಚೈನಾ ಮತ್ತು ಕಾಂಬೋಡಿಯಾ ಮೇಲಿನ ಡಿಪೆಂಡೆನ್ಸಿಯನ್ನು ಕೂಡ ಕಂಪನಿ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಒಂದು ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಕಂಪನಿ ಹೊಂದಿದ್ದಾರೆ. ಸೊ ಕೇವಲ ಫಾರ್ಮಸ್ಯೂಟಿಕಲ್ಸ್ ಅಷ್ಟೇ ಅಲ್ಲದೆ ಆಗ್ರೋಕೆಮಿಕಲ್ಸ್, ಡೈಸ್, ಪಿಗ್ಮೆಂಟ್ಸ್ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ನಲ್ಲಿ ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಬೇರೆ ಫಾರ್ಮಾ ಕಂಪನಿಗಳಲ್ಲಿ ಇರುವಂಥ ವೀಕ್ನೆಸ್ಗಳೇ ಇಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಹೊಂದಿದ್ದಾರೆ. ಸೊ ಅದನ್ನು ಇನ್ನಷ್ಟು ಅವರು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಹಾಗೆ ಫಾರ್ಮಾ ಇಂಗ್ರೀಡಿಯಂಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಭಾಳಷ್ಟು ಕಾಂಪಿಟೇಷನ್ ಇದೆ. ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೂಡ ಭಾಳಷ್ಟು ಕಾಂಪಿಟೇಷನನ್ನು ಕಂಪನಿ ಫೇಸ್ ಮಾಡಬೇಕಾಗುತ್ತೆ. ಹಾಗೆಯೇ ಕಂಪನಿ ಮೇಜರ್ ಆಗಿ ಕೆಲವೊಂದಿಷ್ಟು ಕಸ್ಟಮರ್ಗಳ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸಿಯನ್ನು ಹೊಂದಿದೆ. ಸೊ ಆ ಕ್ಲೈಂಟ್ಸ್ಗಳಿಂದನೇ ಹೆಚ್ಚಿನ ಒಂದು ರೆವಿನ್ಯೂಸನ್ನು ಇವರು ಪಡ್ಕೋತಿದ್ದಾರೆ. ಸೊ ಕ್ಲೈಂಟ್ಸ್ಗಳೇನಾದರೂ ಇವರಿಗೆ ಆರ್ಡರ್ಸ್ಗಳನ್ನು ಕೊಡಲಿಲ್ಲ ಅಂದರೆ ರೆವಿನ್ಯೂ ಮತ್ತು ಪ್ರಾಫಿಟ್ಸ್ ಫಾಲೋ ಆಗುವಂಥ ಚಾನ್ಸಸ್ ಇರುತ್ತೆ. ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ನ ಕಾಂಪಿಟೇಟರ್ಸನ್ನು ಅಬ್ಸರ್ವ್ ಮಾಡಿದಾಗ ಗ್ರಾನ್ಯೂಲ್ಸ್ ಇಂಡಿಯಾ, ಆಲ್ಕೈಲ್ ಅಮೈನ್ಸ್, ಲಕ್ಷ್ಮಿ ಆರ್ಗ್ಯಾನಿಕ್ಸನ್ನು ಇವರು ಕಾಂಪಿಟೇಟರ್ಸ್ ಆಗಿ ರೆಕಗ್ನೈಸ್ ಮಾಡಿದ್ದಾರೆ. ಹಾಗೆ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯಂಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲೂ ಕೂಡ ಭಾಳಷ್ಟು ಕಾಂಪಿಟೇಷನ್ಸ್ ಈ ಕಂಪನಿಗೆ ನೋಡೋದಕ್ಕೆ ಸಿಗುತ್ತೆ. ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ನ IPO ಸೆಪ್ಟೆಂಬರ್ 27ಕ್ಕೆ ಓಪನ್ ಆಗಿದೆ. ಅಕ್ಟೋಬರ್ 3ರವರೆಗೂ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುತ್ತೆ. ಅಕ್ಟೋಬರ್ 2 ಗಾಂಧಿ ಜಯಂತಿಯ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರೋದ್ರಿಂದ ಅಕ್ಟೋಬರ್ 3ರವರೆಗೂ ಎಕ್ಸ್ಟೆನ್ಷನ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. ಕಂಪನಿ 133ರ ಲೋವರ್ ಪ್ರೈಸ್ ಬ್ಯಾಂಡ್ ಹಾಗೆ 140ರ ಕಟ್ ಆಫ್ ಪ್ರೈಸನ್ನು ಸೆಟ್ ಮಾಡಿದರೆ 140ರ ಕಟ್ ಆಫ್ ಪ್ರೈಸ್ನಲ್ಲಿ ನಾವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಇದು 105 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ 105 ಶೇರ್ಗಳಿಗೆ ನಾವು ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಸೊ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,700 ರೂಪಾಯಿ ಬೇಕಾದರೆ ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 191,100 ರೂಪಾಯಿಯ ಅವಶ್ಯಕತೆ ಇರುತ್ತೆ. ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ನ ಅಲಾಟ್ಮೆಂಟ್ ಸ್ಟೇಟಸ್ 6 ಅಕ್ಟೋಬರ್ಗೆ ಬರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ನಲ್ಲಿ ಬ್ಲಾಕ್ ಆದಂಥ ಅಮೌಂಟ್ 9 ಅಕ್ಟೋಬರ್ಗೆ ರಿಲೀಸ್ ಆಗುತ್ತೆ. ಶೇರ್ಸ್ಗಳು ಡಿಮ್ಯಾಟ್ನಲ್ಲಿ 10 ಅಕ್ಟೋಬರ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 11 ಅಕ್ಟೋಬರ್ ಆಗಿರುತ್ತೆ. ಸೊ ಈಗ ಭಾಳಷ್ಟು ಕಂಪನಿಗಳು T+3 ರೂಲನ್ನು ಫಾಲೋ ಮಾಡ್ತಿದೆ. ಈ ಕಂಪನಿ ಕೂಡ ಆ ಒಂದು ರೂಲನ್ನು ಫಾಲೋ ಮಾಡಿದ್ರೆ ಅಕ್ಟೋಬರ್ 9ಕ್ಕೇನೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಇವರ ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕಂಪನಿಯ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ನಲ್ಲಿ ಕಾಣಿಸ್ತಿದೆ. ಬಟ್ ಕಂಪನಿಯ ಪ್ರಾಫಿಟ್ಸ್ ಮಾತ್ರ ನಮಗೆ ಫ್ಲಾಟ್ ಆಗಿ ಕಾಣಿಸುತ್ತೆ. ಸೊ 30 ಕೋಟಿ ಅರೌಂಡ್ನಲ್ಲಿ ಇವರ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗ್ತದೆ. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದ್ದಿದ್ದರೆ ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಆಗಿ ಕನ್ಸಿಡರ್ ಆಗ್ತಿತ್ತು. ಇಶ್ಯೂ ಸೈಜನ್ನು ಅಬ್ಸರ್ವ್ ಮಾಡಿದಾಗ 152 ಕೋಟಿಯ ಇಶ್ಯೂ ಸೈಜ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಕೂಡ ಕಂಪ್ಲೀಟ್ ಫ್ರೆಶ್ ಇಶ್ಯೂ ಆಗಿರುತ್ತೆ. JSW ಇನ್ಫ್ರಾ ರೀತಿಯಲ್ಲಿ ಇವರು ಕೂಡ ಕಂಪ್ಲೀಟ್ ಫ್ರೆಶ್ ಇಶ್ಯೂವನ್ನು ತರ್ತಿದ್ದಾರೆ. ಯಾವುದೇ ರೀತಿಯಲ್ಲಿ ಪ್ರಮೋಟರ್ಸ್ ಇನ್ವೆಸ್ಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು IPOನಲ್ಲಿ ಸೆಲ್ ಮಾಡ್ತಾ ಇಲ್ಲ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳ ಆಫರ್ ಇದೆ ಅಂತ ಅಬ್ಸರ್ವ್ ಮಾಡಿದಾಗ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರನ್ನು ಮಾಡ್ತಿದ್ದಾರೆ. NIA ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. QIB ಕ್ಯಾಟಗರಿಯಲ್ಲಿ 50%ನಷ್ಟು ಆಫರನ್ನು ಕಂಪನಿ ಮಾಡ್ತಿದ್ದಾರೆ. ಸೊ ಸಣ್ಣ ಸೈಜ್ನ IPO ಆದ್ದರಿಂದ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಇಲ್ಲೂ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ವ್ಯಾಲ್ಯೂಯೇಷನನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿ 15ರ PE ಅಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಂತ ಕನ್ಸಿಡರ್ ಆಗುತ್ತೆ.
2023 ಫಿನಾನ್ಷಿಯಲ್ ಇಯರ್ ಅನ್ನ ಕನ್ಸಿಡರ್ ಮಾಡಿದಾಗ 9 ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗುತ್ತೆ, ಹಾಗೆ 33% ನ ಆರ್ ಒಇ, 22% ನ ಆರ್ ಒ ಸಿ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಆರ್ ಒಇ ಮತ್ತೆ ಆರ್ ಒ ಸಿ ಅನ್ನ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಡೆಬ್ಟ್ ಟು ಈಕ್ವಿಟಿ ರೇಷಿಯೋ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಸೊ ಈ ಒಂದು ಐ ಪಿ ಒನಿಂದ 152 crore ಫಂಡ್ ರೈಸಿಂಗ್ ಆದರೆ ಅದನ್ನು ಅವರು ಡೆಟ್ ಕ್ಲಿಯರ್ ಮಾಡೋದ್ರಲ್ಲಿ ಕೂಡ ಬಳಸುವಂತ ಚಾನ್ಸಸ್ ಇರುತ್ತೆ. ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ನ ಐ ಪಿ ಒ ರಿಜಿಸ್ಟರ್ ಲಿಂಕ್ ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ಕೊನೆಯದಾಗಿ ಈ ಒಂದು ಐ ಪಿ ಒನಲ್ಲಿ ನಾವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಅಂತ ಅಬ್ಸರ್ವ್ ಮಾಡಿದ್ರೆ ಇವತ್ತಿನ ದಿನ ಯಾವುದೇ ರೀತಿಯ ಗ್ರೀನ್ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಅಕಸ್ಮಾತ್ ನಿಮಗೆ ಕೊನೆ ದಿನ ಅಕ್ಟೋಬರ್ 3 20 rupees ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡೋದಾದ್ರೆ ಸದ್ಯಕ್ಕೆ ಪ್ರಾಫಿಟ್ನಲ್ಲಿ ಹೆಚ್ಚಿನ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತಿಲ್ಲ. ಕಂಪನಿಯ ರಿಟರ್ನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಆರ್ ಒಇ ಆರ್ ಒ ಸಿ ನೋಡೋದಕ್ಕೆ ಸಿಕ್ಕಿದೆ, ಹಾಗೆ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ನಲ್ಲಿ ಐ ಪಿ ಓ ಬರ್ತಿದೆ. ಆದ್ದರಿಂದ ಶಾರ್ಟ್ ಟರ್ಮ್ಗೆ ಕನ್ಸಿಡರ್ ಮಾಡ್ಕೋಬೋದು. ಶಾರ್ಟ್ ಟರ್ಮ್ ಅಂದರೆ 6 1 year ನೀವು ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಕಂಪನಿಯ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿ ಇದೆ ಅದರ ಬೇಸಿಸ್ ಮೇಲೆ ನೀವು ಲಾಂಗ್ ಟರ್ಮ್ ಕಂಟಿನ್ಯೂ ಮಾಡ್ಬೋದಾ ಅದನ್ನು ಡಿಸೈಡ್ ಮಾಡ್ಕೋಬೋದಾಗುತ್ತೆ. ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರೋದ್ರಿಂದ ಗ್ರೋತ್ನ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಸೊ ಕಾಂಪಿಟೇಷನ್ ಅನ್ನು ಹ್ಯಾಂಡಲ್ ಮಾಡಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದ್ರೆ ಲಾಂಗ್ ಟರ್ಮ್ಗೂ ಕೂಡ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಸೊ ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ನ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.